ಇವರು ಈಗ ಮನೆಯಿಂದ ಈ ಮಾರಿ ಜಾತ್ರೆಗೋಸ್ಕರ ಅಲ್ಲಲ್ಲಿ ನಿಂತ್ಕೊಂಡು ಹೋದ್ ಕೊಡ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಕಾಣ್ತಾ ಇದ್ದಾರೆ. ನೀವು ಹೆಚ್ಚಿನ ಕ್ಷೇತ್ರದಲ್ಲಿ ಇರೋದು ಇರೋದಿಲ್ಲ ಅಂತ ಹೇಳ್ತಾರೆ ಜನ ಏನು ಮಾಡ್ತೀವಿ. ಈಗ ಇದಕ್ಕೆ ಸಂಬಂಧ ಅವಶ್ಯ ಕ್ಷೇತ್ರದ ಎಲ್ಲ ಭಾಗದಲ್ಲಿ ಬಹುಶಃ ಮೂಲೆ ಮೂಲೆಯಲ್ಲಿ ಏನಾದರೂ ಹೇಳಿ ಓಡಾಡ್ತಾ ಇರೋದಂತ ಹೇಳಿದರೆ ಖಂಡಿತ ಈ ಸರಿ ಓಡಾಡಿದ್ದೀವಿ ಸಂಪೂರ್ಣವಾಗಿ. 4 ವರ್ಷ ಇಡೀ ಕ್ಷೇತ್ರದ ಜನರು ಪರವಾಗಿದ್ದೀನಿ. ಯಾವುದೇ ಕಾಯಿಲೆ ಭೇಟಿ ಮಾಡ್ತಾರೆ, ಯಾವುದೇ ಒಂದು ಮದುವೆ ಆದರೂ ಬಿಡೋಲ್ಲ, ಇನ್ನೊಂದು ಇದ್ರೂ ಬಿಡೋದಿಲ್ಲ. ನನಗೆ ನಮ್ಗೆ ಅದೇ ತಾನೇ ಇದೆ, ಅವರು ಸರ್ಕಾರದ ಉದ್ಘಾಟನೆ ಮಾಡೋದನ್ನು ಯಾವುದೂ ಇಲ್ಲ. ಖಂಡಿತವಾಗಿಯೂ ಕ್ಷೇತ್ರದಲ್ಲಿ ಇದೆ. ಅದನ್ನು ಸಹಜವಾಗಿ ಅಭ್ಯರ್ಥಿ ಆಗುವಂಥದ್ದು ಸಹಜ. ಆದರೆ ಇದನ್ನು ರಾಜ್ಯ ನಾಯಕರು ಪಕ್ಷ ತೀರ್ಮಾನ ಕೊಟ್ಟಂತಾರೆ, ಟಿಕೆಟ್ ಕೊಟ್ಟಂಥ ಸಂದರ್ಭದಲ್ಲಿ ಅವರು ಸಹ ಉಸ್ತುವಾರಿಗಳಿದ್ದಾರೆ, ಜಿಲ್ಲಾ ಉಸ್ತುವಾರಿಗಳಿದ್ದಾರೆ, ರಾಜ್ಯ ಉಸ್ತುವಾರಿಗಳಿದ್ದಾರೆ. ಅವರೆಲ್ಲರೂ ಸಮರ್ಥನವಾಗಿ ನೀವು ಅವನ್ನೆಲ್ಲ ಸರಿ ಮಾಡುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಹಿರಿಯರಾದಂಥ ಕಾಪು ಸಾಹೇಬ್ ಇದ್ದಾರೆ ಮತ್ತು ಅವರು ಇರ್ತಾರೆ. ನಾವು ಸಹ ಟಿಕೆಟ್ ಆಕಾಂಕ್ಷಿಸಿದ ನಂತರ ಎಲ್ಲರೂ ಸರಿ ಮಾಡಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಮಾಡ್ತೇವೆ. ಇದು ರಾಷ್ಟ್ರೀಯ ಕೋರ್ಸ್ ಇದೆ ಸಹಜ ಅಂತ ಹಿಂದೆಯೇ ಹೇಳಿದ್ದೀನಿ. ನಾನು ಅಭ್ಯರ್ಥಿ ಅಂತ ಯಾವತ್ತೂ ನಿಮ್ಮ ಮುಂದೆ ಹೇಳಿಲ್ಲ. ನಾನು ಯಾವತ್ತೂ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಎಲ್ಲೂ ನಾನು ಹೇಳಿಲ್ಲ, ಇವತ್ತು ನಾನು ಹೇಳಿಲ್ಲ. ಪಕ್ಷ ತೀರ್ಮಾನ ಯಾವತ್ತು ಮಾಡ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ. ಪಕ್ಷ ಇವತ್ತು ನನಗೆ ರಾಜ್ಯದ KPCC ವಕ್ತಾರರು ಮಾಡಿದ್ದಾರೆ, KPCC ಮೆಂಬರ್ ಆಗಿದ್ದೀನಿ ನಾನು ರಾಜ್ಯದಲ್ಲಿ. ಹಾಗಾಗಿ ನನಗೆ ಪಕ್ಷ ಕೊಟ್ಟಂತ ಜವಾಬ್ದಾರಿ ಇದೆ. ಹಾಗಾಗಿ ಪಕ್ಷ ಯಾವುದು ನಮ್ಮ ನಾಯಕರಾದಂಥ DK ಸಾಹೇಬ್ರು, ಸಿದ್ದರಾಮಯ್ಯ ಸಾಹೇಬ್ರು ಅಥವಾ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ಹೇಳೋದು ಯಾವತ್ತು ಬರ್ತಾರೆ. ಸರ್, ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ನಿಮಗೆ ಎದುರಾಳಿ ಯಾರು? ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಥವಾ ನೀವು ಎದುರಾಳಿ ಯಾರು ನಿಮಗೆ? ನಮ್ಮ ಎದುರಾಳಿ ಯಾರೇ ಬರಲಿ, ತೊಂದರೆ ಆಗುತ್ತೆ. ಬರಬೇಕು ಎದುರಾಳಿ ನಮಗೆ, ಈಗಿದ್ದಂಥ MLA ನಮಗೆ ಎದುರಾಳಿ, ಬೇರೆ ನಮಗೆ ಆದಷ್ಟು ಎಷ್ಟೇ ಅನುಭವ ಇದ್ದರೂ ಸಹ ಸಾಕಾಗುತ್ತೆ. ಈ ರಾಜಕೀಯದಲ್ಲಿ ಅವತ್ತಿನ ದಿನ ಏನಾಗಿತ್ತು ಅಂದರೆ ರಾಜ್ಯ ಸರ್ಕಾರದ ಬಜೆಟ್ ಕಮ್ಮಿ ಇತ್ತು. ನಮ್ಮ ವ್ಯಾಪ್ತಿಯಲ್ಲಿ ಏನು ಬಂದಿತ್ತು ಅದರ ಆಧಾರದಲ್ಲಿ ನಾವು ಅಭಿವೃದ್ಧಿ ಪಡಿಸಿದ್ದೀವಿ. ಈಗಾದರೆ ಡಬಲ್ ಬಜೆಟ್ ಇದೆ. ಬಟ್ ನಮಗೆ ಆಸೆ ಇತ್ತು ಇನ್ನೂ ಹಲವಾರು ಅಭಿವೃದ್ಧಿಯನ್ನು ಮಾಡಬೇಕು, ಹಲವಾರು ಶಾಲೆ ಕಾಲೇಜುಗಳನ್ನು ಮಾಡಬೇಕು ಅನ್ನೋದಿತ್ತು. ಅದರಲ್ಲಿ ಸ್ವಲ್ಪ ನಮಗೆ ಅವತ್ತಿನ ದಿನದಲ್ಲಿ ಅಷ್ಟೊಂದು ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಹಣಕಾಸಿನ ಅವತ್ತಿನ ಬಜೆಟ್ ಕೊಡ್ತೇವೆ. ಒಂದು ಇನ್ನೂ ಹೆಚ್ಚಿನ ಹೋರಾಟ ನಾವು ಮಾಡಬೇಕಾಗಿತ್ತು, ಅದರಲ್ಲಿ ನಾವು ಸ್ವಲ್ಪ ಹಿಂದೆ ಇದ್ದೀವಿ, ಎರಡು ಮಾತಿಲ್ಲ. ಆದರೆ ಇವತ್ತಿನ ಕಾಂಗ್ರೆಸ್ ಇವತ್ತು ವಿರೋಧ ಪಕ್ಷವಾಗಿ ರಾಜ್ಯ ಮಟ್ಟದಲ್ಲೂ ತುಂಬ ಹವಾ ಮಾಡಿದ್ದರು. ರಾಜ್ಯ ಮಟ್ಟದಲ್ಲಿ ಎಲ್ಲ ಹೆಸರು ಸಹ DK ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಇಡೀ ರಾಜ್ಯದಲ್ಲಿ ಯಾವ್ಯಾವ BJPಯ ವೈಫಲ್ಯ ಇದೆ ಅದನ್ನು ಸಂಪೂರ್ಣವಾಗಿ ನಾವು ಖಂಡಿಸಿದ್ದೀವಿ. ಸಾಕಬಹುದು ತಕ್ಕಮಟ್ಟಿ ಮಾಡಿದ್ದು ಸಾಕಾಗಲಿಲ್ಲ. ಈ ರಾಜಕೀಯವನ್ನು ಹೊರತುಪಡಿಸಿ ನಿಮಗೊಂದು ಮಾನವೀಯ ಒಂದೇ ವ್ಯಕ್ತಿ ನಾವು ರಾಜಕೀಯವಾಗಿ ಎದುರ್ಕೊಳ್ಳುವಂಥದ್ದಲ್ಲ. ಸಾಮಾನ್ಯ ಜನರ ಮತ್ತು ಎಲ್ಲ ಜಾತಿ ವರ್ಗದವರ ಜೊತೆಗೆ ನಾವು ಹೋಗುವಂಥ ಕೆಲಸ ಆಗಿದೆ. ನಾನು ಗೆಲ್ತೀನಿ, ನಾನು ರಾಜಕಾರಣ ಮಾಡ್ತೀನಿ, ನಾನು ವಿಚಾರ ಮಾಡ್ತೀನಿ ಅನ್ನೋ ಒಂದು ಮಾತು ಯಾವತ್ತೂ ಬರಲ್ಲ. ನನಗೆ ಬಂಗಾರಪ್ಪ ಹೇಳೋದು ನೀನು ಕೆಲಸ ಮಾಡೋದ್ರ ಪರವಾಗಿಲ್ಲ, ಜನರ ಜೊತೆಗೆ ಇದೆ ಅಂತ ಹೇಳುವಂಥದ್ದು ಮಾತು ನಮ್ಮ ನಾಯಕರು ಒಂದು ಗುರುಗಳಾದಂಥ ಬಂಗಾರಪ್ಪ ಆ ಟೈಮಲ್ಲಿ ನನಗೆ ನೀನು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ಅಂದರೆ ಕನಿಷ್ಠ ಪಕ್ಷ ಜನರ ಜೊತೆಗೆ ಇರಬೇಕು ಅನ್ನೋಂಥ ಮಾತನ್ನು ಅವತ್ತಿನ ನಾಯಕರು ಹೇಳಿದ್ರು. ಅದೇ ಥರ ನಮ್ಮದಷ್ಟೇ, ನನಗೆ ಇಲ್ಲಿ ಯಾವುದೇ ಜಾತಿ ಧರ್ಮ ಅದರಲ್ಲಿ ಇಲ್ಲ. ನಾನು ಎಲ್ಲರನ್ನೂ ಒಂದೇ ರೀತಿ ಅಭಿವೃದ್ಧಿ ಮಾಡುವಂಥ ಗುಣ ಇಟ್ಕೊಂಡು ಬಂದಿದ್ದೀನಿ. ಒಂದು ಪುಟ್ಟ ಹಳ್ಳಿಯಲ್ಲಿ ಬಂದಂಥ ಒಂದು ನಾಯಕರಿಂದ ನಾನು ನನ್ನ ಭಾವನೆ ಬಿಟ್ಟು ಇನ್ನು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೇಳೋರು ಯಾವತ್ತೂ ಅಷ್ಟೇ ಭಾಳ ಜನ ನನಗೆ MLA ಹೇಳಿದಾರಲ್ಲ ಗೋಪಾಲಕೃಷ್ಣ ಬೇಳೂರು ಹತ್ರ ಕೊಟ್ಟಿಲ್ಲ, ಗೋಪಾಲಕೃಷ್ಣ ಬೇಳೂರು ತಮ್ಮ ಮುಂಚೆಯಲ್ಲಿ ಬರ್ತಾ ಇದ್ದಾರೆ ಖಂಡಿತ. ಯಾಕಂದರೆ ನಾವು ಭ್ರಷ್ಟಾಚಾರ ಮಾಡಿಲ್ಲ, ನಾವು ಕನಿಷ್ಠ ಅಂತ ಅನ್ನೋದು MLA ನನಗೆ ಹೇಳಿ ಕೊಟ್ಟಿರಬೇಕಾದ್ರೆ ಮತ್ತು ನಿನ್ನ ಅದ್ರ ಬಗ್ಗೆ ನಾನು ಹೇಳಿದಾಗ. ಹಾಗಾಗಿ ನನಗೆ ದುಡ್ಡು ಅಧಿಕಾರಕ್ಕಿಂತ ಈ ತಾಲೂಕಿನ ಚೆನ್ನಾಗಿ
ಸಾಧ್ಯ ಪಡ್ತಾರೆ. ಆದರೆ ಅವನ್ನೆಲ್ಲರನ್ನು ಸರಿಪಡಿಸಿಕೊಂಡು ಹೋಗುವಂಥ ಕೆಲಸವನ್ನು ಟಿಕೆಟ್ ಕೊಟ್ಟು ತಗೊಂಡಂಥ ವ್ಯಕ್ತಿ ಸರಿಪಡಿಸಿಕೊಂಡು ಹೋಗುವಂಥ ಕೆಲಸ ಪಕ್ಷದಲ್ಲಿ ಮಾಡಬೇಕು. ರಾಜ್ಯದ ಏನು ಮತ್ತು ಜಿಲ್ಲೆಯ ನಾಯಕರು ಕೂತು ಅದನ್ನು ಸರಿಪಡಿಸೋದಕ್ಕಂಥ ಅವರು ಸ್ವಲ್ಪ ಬಾರು ಇದೇ ಅವರ ಅಭಿವೃದ್ಧಿಯಲ್ಲಿ ನನ್ನ ಬಹುಶಃ ನೀವು ಯೋಚನೆ ಮಾಡಬೇಕು. ಸಾಗರ ನಗರಸಭೆ ಎದುರುಗಡೆ ಒಂದು ಪಾರ್ಕ್ ಇದೆ, ನಮ್ಮ ಕಾಲದಲ್ಲಿ ಎಷ್ಟು